ಈ ಹುಡುಗಿಗೆ ಡೆಲಿವರಿ ಆದಮೇಲೆ ಡಿಎನ್ಎ ಟೆಸ್ಟ್ ಮಾಡಬೇಕು ಆ ಮಗುಗೆ ನನ್ನ ಮಗನೇ ಅಪ್ಪ ಅಂತ ಗೊತ್ತಾದ ಮೇಲೆ ಏನಾದರೂ ನಿರ್ಧಾರಗಳನ್ನು ತಗೋಬಹುದು ಇಲ್ಲ ಅಂತ ಆದರೆ ಏನು ಮಾತಾಡ್ತಿದ್ದೀರಾ ನನ್ನ ಮಗಳಂತವಳಲ್ಲ ಈ ಮಗುಗೆ ನಿಮ್ಮ ಮಗನೇ ತಂದೆ ಮಾಮ್ ಆ ಮಗುವಿನ ತಂದೆ ಯಾರು ಅಂತ ಹುಡುಕಕ್ಕೆ ಹೋದ್ರೆ ತುಂಬಾನೇ ಕಷ್ಟ ಇದೆ ಯಾಕೆಂದ್ರೆ ಲಿಸ್ಟ್ ದೊಡ್ಡದಾಗೇ ಇರುತ್ತೆ ಏನು ಮಾತಾಡ್ತಿದ್ಯಾ ನನ್ನ ತಂಗಿ ಬಹಳ ಹಾಳು ಮಾಡಿದ್ದಲ್ದೆ ಅವಳ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಾ ಇನ್ನೊಂದು ಎಕ್ಸ್ಟ್ರಾ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಗೆಟ್ ಔಟ್ ಏನಂತ ಅನ್ಕೊಂಡಿದ್ದೀರಾ ನೀವು ಹುಡುಗಿ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ಏನ್ ಬೇಕಾದ್ರೂ ಆರೋಪ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ ನಮ್ಮನ್ನೆಲ್ಲ ರೇಗ್ಸೋದಕ್ಕೆ ತಾನೆ ನೀವ್ ಈ ತರ ಎಲ್ಲ ಮಾತಾಡ್ತಿರೋದು ಹೌದು ನಮ್ಮನ್ನ ರೇಗ್ಸಿ ನಮ್ ತಾಳ್ಮೆನ ಪರೀಕ್ಷೆ ಮಾಡಕ್ಕೆ ನೀವ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಖಂಡಿತ ಇಲ್ಲ ನೀವ್ ಯಾಕೆ ನಮ್ಮನ್ನ ತಪ್ಪು ತಿಳ್ಕೊಳ್ತಿದ್ದೀರಾ ಎಲ್ರ ಮದ್ವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ ಇದು ಹಾಗೆ ಇರಬಹುದಲ್ವಾ ಬೇಕಾಗಿಲ್ಲ ಇಂಥ ಮದ್ವೆ ಆಗೋದೆ ಬೇಕಾಗಿಲ್ಲ ನಮ್ಗೆ ಹೌದು ನಿಮ್ ಮಗನಿಗೆ ನನ್ ತಂಗಿನ ಕೊಟ್ಟು ಮದ್ವೆ ಮಾಡಲ್ಲ ನೀವಿಂತ ಕಚಡ ಜನಗಳು ಅಂತ ಗೊತ್ತಾದ್ಮೇಲೆ ಯಾವ ಧೈರ್ಯದ ಮೇಲೆ ನನ್ನ ತಂಗಿನ ಕೊಡ್ಲಿ ಮದ್ವೆ ಮಾಡೋದಕ್ಕೆ ಇಲ್ಲಿಗೆ ಬಂದಿರೋದು ಈ ಮದ್ವೆ ಬೇಡ ಅಂತ ಇದ್ದಿದ್ರೆ ನಾವ್ ಇಲ್ಲಿವರೆಗೂ ಬರ್ತಿದ್ವಾ ಹಾಗ್ ಬಂದವರು ಮತ್ತೆ ಈಗ ಯಾಕೆ ಹೀಗ್ ಮಾತಾಡ್ತಿದ್ದೀರಾ ಅರೆ ಹೇಗ್ ಮಾತಾಡ್ತಿದ್ದೀನಿ ನಾನು ನನ್ ಮಗನ್ಗೆ ಯಾವಾಗ ಮದ್ವೆ ಮಾಡ್ಕೊಡ್ತೀರಾ ಅಂತ ಕೇಳೋದಕ್ ಬಂದಿದ್ದೀವಿ ನೋಡಿ ನಮ್ದು ಯಾವ್ದೇ ರೀತಿ ಡಿಮ್ಯಾಂಡ್ಸ್ ಇಲ್ಲ ನೀವು ಡೇಟ್ ನ ಫಿಕ್ಸ್ ಮಾಡಿ ನೀವ್ ಹೇಗ್ ಮದ್ವೆ ಮಾಡ್ಕೊಟ್ರು ನಮ್ಗೆ ಪರವಾಗಿಲ್ಲ ಅಲ್ವೇನೋ ನವೀನ ಹೌದು ನಮ್ಮಮ್ಮ ಹೇಳದ್ಮೇಲೆ ಮುಗೀತು ಅವ್ರು ಹಾಕಿದ ಗೆರೆ ನಾನು ದಾಟಲ್ಲ ಏ ಯಾರದ್ ಬೇಕು ನಿನ್ ಗೆರೆ ದಾಟ್ದ ಇರೋದು ಈಗ ಅಮ್ಮ ಮಗ ಇಲ್ಲಿ ಬಂದು ನಾಟಕ ಮಾಡ್ತಾ ಇದ್ದೀರಾ ಈ ಹೆಂಗ್ಸಿಗೆ ಸ್ವಲ್ಪನಾದ್ರೂ ಮರ್ಯಾದೆ ಅನ್ನೋದಿದ್ರೆ ನಾವ್ ಇಷ್ಟೊಂದೆಲ್ಲ ಹೇಳದ್ಮೇಲೂ ಇಲ್ಲಿ ನಿಂತ್ಕೋತಾ ಇರ್ಲಿಲ್ಲ ಆಯ್ತಮ್ಮ ನಾವು ಮರ್ಯಾದೆ ಇಲ್ದೇ ಇರೋಂತ ಜನ ಆದ್ರೆ ಈ ಮದ್ವೆನ ಮಾಡ್ಕೊಡೋದಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಅದು ಅಹಂಕಾರದ ಮಾತಾಗುತ್ತೆ ಹೌದು ನೀವ್ ಇದನ್ನ ಅಹಂಕಾರ ಅನ್ಕೊಳ್ಳಿ ನಾವ್ ಇದನ್ನ ಸ್ವಾಭಿಮಾನ ಅನ್ಕೋತೀವಿ ಈ ಮದ್ವೆ ನಡೆಯಲ್ಲ ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇ ಜೊತೆಗೆ ಮುಂದೆ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು ಗೆಟ್ ಲಾಸ್ಟ್ ನಾನ್ ಮಾಡಿರೋ ತಪ್ಪು ನನಗೆ ಗೊತ್ತಾಗಿದೆ ಅದನ್ನ ತಿದ್ಕೊಳ್ಳಕ್ಕೆ ದಯವಿಟ್ಟು ಒಂದು ಅವಕಾಶ ಕೊಡು ಸಾಧ್ಯನೇ ಇಲ್ಲ ನಿನ್ನಂತವನು ನನ್ ಗಂಡ ಆಗೋದ್ ಬೇಕಾಗೂ ಇಲ್ಲ ನಿನ್ನಂತವನ್ನ ನನ್ ಗಂಡ ಅಂತ ಹೇಳ್ಕೊಳಕ್ ಅಸಹ್ಯ ಆಗುತ್ತೆ ನನ್ಗೆ ಛೀ ನೀವಾಗೆ ಈ ಮದ್ವೆನ ಬೇಡ ಅಂತ ಹೇಳಿದಿರ ನೆನ್ಪಿಟ್ಕೊಳ್ಳಿ ಇನ್ನೊಂದು ಕ್ಷಣ ನೀವ್ ಇಲ್ಲಿ ಇರಬಾರ್ದು ಹೊಟ್ಟೋಗಿ ಏಯ್ ನಾನೇನು ಇಲ್ಲೇ ಇರಬೇಕು ಅಂತ ಬಂದಿಲ್ಲ
ಈಗ ಹೋಗ್ತಾ ಇರೋದು ಕೂಡ ನಿನ್ನ ಮುಂದೆ ಸೋತು ಅಲ್ಲ ಗೆದ್ದು ಗೆದ್ದು ಹೋಗ್ತಾ ಇದ್ದೀನಿ ನಾನು ಅವತ್ತು ನಮ್ಮ ಮನೆಗೆ ಬಂದಾಗ ಏನು ಹೇಳಿದೆ ನೀನು ನಾನೊಂದು ವಿಷ ಸರ್ಪ ಅಂತ ಅಲ್ವಾ ಈ ವಿಷ ಸರ್ಪ ಕಚ್ಚಿದ್ರೆ ಏನಾಗುತ್ತೆ ಅಂತ ಇನ್ನು ಮುಂದೆ ಗೊತ್ತಾಗುತ್ತೆ ನಿನಗೆ ಇನ್ನು ಇಲ್ಲೇ ನಿಂತ್ಕೊಂಡು ಏನೋ ಮುಖ ನೋಡ್ತಿದ್ಯಾ ನಡಿಯೋ ಈ ಹಿಂಸೆನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆಯಲ್ಲ ಬರುವಾಗ ದರ್ಪದಿಂದ ಬಂದ್ಲು ಮದುವೆ ಆಗ್ಲೇಬೇಕು ಅಂತ ಹೇಳಿದ್ಲು ಈಗ ನೋಡಿದ್ರೆ ನಾಟಕ ತಾತ ಅವ್ರು ಮದುವೆ ಮಾಡ್ಕೊಡಿ ಅಂತ ಕೇಳಿದಾಗೂ ಇರ್ಬೇಕು ನಾವು ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದಾಗೂ ಇರ್ಬೇಕು ಇದೆಲ್ಲ ಇವ್ರ ಕತೆ ಅಲ್ಲ ಆ ಜೀವನ್ದು ಒಳ್ಳೆ ಕತೆ ಮಾಡ್ಬಿಟ್ಟು ಕಳ್ಸಿದಾನೆ ಎಂತ ಒಳ್ಳೆ ಕತೆ ಆದ್ರೂ ನಮ್ ಮುಂದೆ ಅದೆಲ್ಲ ನಡೆಯಲ್ಲ ಅದವ್ರಿಗೆ ಅರ್ಥ ಆಗ್ಬೇಕು ಬೇಕಾಗಿಲ್ಲ ಇಂತ ಮದ್ವೆ ಆಗೋದೇ ಬೇಕಾಗಿಲ್ಲ ನಮ್ಗೆ ಹೌದು ನಿಮ್ ಮಗನಿಗೆ ನನ್ ತಂಗಿನ ಕೊಟ್ಟು ಮದ್ವೆ ಮಾಡಲ್ಲ ನೀವಿಂತ ಕಚಡ ಜನಗಳು ಅಂತ ಗೊತ್ತಾದ್ಮೇಲೆ ಯಾವ ಧೈರ್ಯದ ಮೇಲೆ ನನ್ ತಂಗಿನ ಕೊಡ್ಲಿ ಕೇಳಿಸ್ಕೊಂಡ್ಯ ಜೀವ ಅಲ್ಲ ಹೋಗಿ ನಮ್ಗೆ ಎಂಥ ಅವಮಾನ ಆಯ್ತು ಅಂತ ಮಾನ ಕಳ್ಕೊಳ್ಳೋ ಅಂತ ಕೆಲಸ ಮಾಡಿದವ್ರಿಗೆ ಅವಮಾನ ಎಂಥದ್ದು ಅತ್ತಮ್ಮ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ ನಾವು ಮಾಡಿದ್ ಒಂದ್ ತಪ್ಪನ್ನ ಸರಿಪಡಿಸ್ಕೋಬೇಕು ಅಂತ ಅಲ್ಲಿಗೆ ಹೋಗಿದ್ವಿ ಅದಕ್ಕೊಂದು ಅವಕಾಶ ಕೊಡ್ಬೇಕಲ್ವಾ ಆ ತಪ್ಪಿಂದ ಹಾನಿ ಆಗೋದು ಅವಮಾನ ಆಗೋದು ಅವ್ರಿಗೆ ಜಾಸ್ತಿ ಅಂತ ಅವ್ರಿಗೆ ಅರ್ಥ ಆಗ್ಬೇಕಲ್ವಾ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಚಿಕ್ಕಮ್ಮ ಅವ್ರು ಇಷ್ಟೊಂದು ರೂಡ್ ಆಗಿ ಬಿಹೇವ್ ಮಾಡಬಾರ್ದಾಗಿತ್ತು ಬಡವರಾಗಿ ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅನ್ಸತ್ತೆ ರಾಜೇಶ್ವರಿ ಬಡವರು ಶ್ರೀಮಂತರು ಅನ್ನೋ ಮಾತು ಮಾತಾಡ್ಬೇಡ ಬಡವರಿಗೆ ಮಾನ ಮರ್ಯಾದೆ ಸ್ವಾಭಿಮಾನ ಇರೋಷ್ಟು ಶ್ರೀಮಂತರಿಗಿರಲ್ಲ ಅಲ್ಲದೆ ಅವ್ರನ್ನ ಬಡವರು ಬಡವರು ಅಂತಿದ್ಯಲ್ಲ ನೀನ್ ಯಾವ ಸೀಮೆ ಶ್ರೀಮಂತ್ಲು ಮರ್ತು ಬಿಟ್ಟ ನನ್ನ ಮಗನ್ನ ಮರಳು ಮಾಡಿ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀನ್ ಹೇಗಿದ್ದೆ ಅನ್ನೋದನ್ನ ಇಷ್ಟೆಲ್ಲ ಅವಮಾನ ಮಾಡಿದ್ ಯಾರು ಗೊತ್ತ ಜೀವ ಆ ಲಾಯರ್ ಹುಡುಗಿ ಬಾಯಿ ಬಂದಾಗೆಲ್ಲ ಮಾತಾಡೋದು ನಾವೆಲ್ಲ ನಾಟಕ ಮಾಡೋ ಜನ ಅಂತೆ ಈ ಕಥೆನ ನಿನಗೆ ಹೇಳಿದ್ರೆ ನೀನು ಸಿನಿಮಾ ಮಾಡ್ತೀಯ ಇಷ್ಟೆಲ್ಲ ಅವಮಾನ ಮಾಡಿದ್ದು ಎಂತೆಂತ ಮಾತಾಡಿದಾಳೆ ಅಂತ ನೀನೇ ಕೇಳಿಸ್ಕೊಂಡಿಯಲ್ಲ ಹೌದು ಆ ಲಾಯರ್ ಹುಡುಗಿಗೆ ಅಹಂಕಾರ ಖಂಡಿತ ಇಲ್ಲ ಜೀವ ಅದು ಅವ್ರ ಸ್ವಾಭಿಮಾನ ಸ್ವಾಭಿಮಾನಕ್ಕೂ ದುರಹಂಕಾರಕ್ಕೂ ಬಹಳ ವ್ಯತ್ಯಾಸ ಇದೆ ಇವರು ಹೋಗಿ ಅವ್ರ ಮುಂದೆ ಶ್ರೀಮಂತಿಕೆ ದರ್ಪ ತೋರಿಸ್ಕೊಂಡಿದ್ದಾರೆ ಅದು ಅವಳಿಗೆ ಕೆರಳಿಸಿರುತ್ತೆ ಅತ್ತಮ್ಮ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ ನಾವ್ ಏನ್ ದರ್ಪ ತೋರಿಸಿದೀವಿ ಹೇಳಿ ನಾವ್ ಹೇಗ್ ಮಾತಾಡಿದೀವಿ ಅಂತ ನೀವು ಕೇಳಿಸ್ಕೊಂಡಿರ್ತಾನೆ ಮಗ ತಪ್ಪು ಮಾಡಿದಾನೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಿಮ್ ಮಗಳನ್ನ ನನ್ನ ಮಗನಿಗೆ ಮದ್ವೆ ಮಾಡಿಕೊಡಿ ಅಂತ ಅವ್ರ ಕಾಲಕ್ಕೆ ಬಿದ್ದು ಕೇಳ್ಕೊಂಡಿದ್ದೀನಿ ಅವರು ಹೇಗೆಲ್ಲ ಮಾತಾಡಿದ್ದಾರೆ ಅಂತ ನೀವು ಈಗ ಕೇಳಿಸ್ಕೊಂಡಿರ್ತಾನೆ ಇಷ್ಟೆಲ್ಲ ಮಾತಾಡುವಾಗ ಆ ಹುಡುಗಿ ದೀಪಿಕಾ ಏನ್ ಮಾಡ್ತಿದ್ಲು ಅಯ್ಯೋ ಆ ಹುಡುಗಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತಿತ್ತು ಪಾಪದ ಹುಡುಗಿ ಅವಳು ಅವಳು ಏನು ಮಾತಾಡ್ಲೇ ಇಲ್ಲ ಮಾತಾಡೋದಕ್ಕೆ ಇವ್ರು ಯಾರು ಬಿಡ್ಲಿಲ್ಲ
ಅಲ್ಲಿ ಬರೀ ಆ ಲಾಯರ್ದೆ ಆರ್ಭಟ. ಆ ಹುಡುಗಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದು ಜೀವ. ಹಾಗಿದ್ಮೇಲೆ ಆ ಹುಡುಗಿನ ಕೈ ಇಟ್ಕೊಂಡು ಕರ್ಕೊಂಡ್ಬರ್ಬೇಕಾಗಿತ್ತು. ಅದು ಎಳ್ಕೊಂಡು ಬಂದ್ಬಿಡ್ಬೇಕಿತ್ತು ಅಂದ್ರೆ ಅವಳಿನ ಚಿಕ್ಕ ಹುಡುಗಿನ ಇವ್ರ ಹಿಂದೆ ಓಡ್ ಬರಕ್ಕೆ ಯಾವ ನಂಬಿಕೆ ಮೇಲೆ ಇವ್ರ ಹಿಂದೆ ಬರ್ತಾಳೆ ಅವಳು? ಮೊದಲೇ ಮೋಸ ಮಾಡಿದವರು ನನ್ನನ್ನು ಕರ್ಕೊಂಡೋಗಿ ಇನ್ನೇನಾದ್ರೂ ಮಾಡಿಬಿಟ್ರೆ ಅನ್ನೋ ಭಯ ಇರಲ್ವಾ ಅವಳಿಗೆ? ಮೊದಲೇ ಅವ್ರು ಇಂಥವ್ರು ಅನ್ನೋದು ಅವಳಿಗೆ ಗೊತ್ತಾಗಿದೆ. ಅತ್ತೆಮ್ಮ, ಇಂಥವ್ರು ಅಂದ್ರೆ ಎಂಥವ್ರು? ನಾವು ನಿಮ್ಮವರೇ ತಾನೆ? ಖಂಡಿತ ಅಲ್ಲ. ನಮ್ಮವ್ರೇನಾದ್ರೂ ಹೀಗ್ ಮಾಡಿದ್ರೆ ಅವ್ರ ನಮ್ಮ ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ದೆ. ಈಗ ನಾನು ಅದೇ ಅಲ್ವಾ ಅತ್ತೆಮ್ಮ ಮಾಡಿರೋದು? ನಾನು ಅವನಿಗೆ ಸಪೋರ್ಟ್ ಮಾಡೋ ಹಾಗಿದ್ದಿದ್ರೆ ನಾನು ಅವನ ಜೊತೆನೆ ಹೋಗಿರ್ತಿದ್ದೆ. ಇಲ್ಲ, ಈ ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ ಮನೆಯಲ್ಲೇ ಇರೋ ಹಾಗೆ ಮಾಡ್ತಿದ್ದೆ. ನಾನು ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ವಲ್ಲ? ಯಾಕೆ ಅಂದ್ರೆ ಇದು ನನ್ನ ಮನೆ, ಅವನು ಇಲ್ಲಿರೋ ಹಾಗಿಲ್ಲ. ಹೌದು ಚಿಕ್ಕಮ್ಮ, ಅಜ್ಜಿ ಒಂದ್ಸಲ ಏನಾದ್ರೂ ನಿರ್ಧಾರ ಮಾಡಿದ್ರೆ ಅದನ್ನ ಅವರು ಬದಲಾಯಿಸಿಕೊಳ್ಳೋದಿಲ್ಲ. ನವೀನಿ ಮನೆಯಲ್ಲಿ ಇರ್ಬೇಕು ಅಂದ್ರೆ ದೀಪಿಕಾನ್ ಮದುವೆ ಆಗ್ಬೇಕು ಅಂತ ಅಜ್ಜಿ ಹೇಳ್ತಾರೆ. ಇದನ್ನಂತೂ ನಾನು ಯಾವ ಕಾರಣಕ್ಕೂ ಬದಲಾಯಿಸಲ್ಲ. ಆ ಹುಡುಗಿಗಾಗಿರೋ ಅನ್ಯಾಯಕ್ಕೆ, ಮೋಸಕ್ಕೆ ಒಂದ್ ಸ್ವಲ್ಪನಾದ್ರೂ ನ್ಯಾಯ ಸಿಗಲೇಬೇಕು. ನಾವು ಅದಕ್ಕೆ ಅಲ್ವಾ ಅತ್ತೆಮ್ಮ ಹೋಗಿದ್ದು? ಆದ್ರೆ ಆ ಲಾಯ್ ಅವಳೇ ನಮ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಅವಮಾನ ಮಾಡಿ ಕಳ್ಸದ್. ಸತ್ಯಜಿತ್ ಅಂತೂ ನನ್ ಮೇಲೆ ಕೈ ಮಾಡೋದಕ್ಕೆ ಬಂದ, ಗೊತ್ತಾ ನಿಮ್ಗೆ? ನಿಮ್ ಮೇಲೆ ಕೈ ಮಾಡೋದಕ್ಕೆ ಬಂದಿದ್ದ ಅವನು? ಅವನೆಂತ ಲಾಯರ್? ನಾನ್ ನಿಮ್ಮನ್ನು ಕಳಿಸಿ ತಪ್ಪು ಮಾಡಿದೆ ಚಿಕ್ಕಮ್ಮ, ನಾನು ಬರ್ಬೇಕಿತ್ತು. ಒಬ್ಬೊಬ್ಬರನ್ನು ವಿಚಾರಿಸ್ಕೊಂತಿದ್ದೆ. ನಮ್ಮನೆ ಹೆಂಗಸರ ಮೇಲೆ ಕೈ ಮಾಡೋಷ್ಟು ಧೈರ್ಯ ಅವನಿಗೆ. ಅವನ್ನ ಸುಮ್ಮನೆ ಬಿಡೋದಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಅವನಿಗೆ ಬುದ್ಧಿ ಕಲಿಸೋದಕ್ಕೆ. ನಿಂತ್ಕೋ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ. ಅಲ್ಲಿ ಹೋಗಿ ಏನಂತ ವಾದ ಮಾಡ್ತೀಯ? ಇಷ್ಟೆಲ್ಲ ಆಗೋದಕ್ಕೆ ಮೂಲ ಕಾರಣ ಯಾರು? ನಿನ್ನ ತಮ್ಮ ನವೀನ್. ಅವನು ಮಾಡಿರೋ ಕೆಟ್ಟ ಕೆಲಸನ ಅವರು ಬೆರಳು ಮಾಡಿ ತೋರಿಸಿದ್ರೆ ಅದಕ್ಕೆ ನಿನ್ನ ಹತ್ರ ಉತ್ತರ ಇರುತ್ತೆ. ನಮ್ಮ ಕಡೆ ಇರುವಾಗ ಇಂಥದ್ದನ್ನೆಲ್ಲ ಸಹಿಸ್ಕೋಬೇಕು. ನೀನ್ ಅಲ್ಲಿಗೆ ಹೋಗದೆ ಇದ್ದದ್ದೇ ಒಳ್ಳೇದಾಯ್ತು. ಅವರು ಸರಿಯಾಗಿ ಮಾಡಿ ಕಳಿಸಿದ್ದಾರೆ. ಸಮಯ ನೋಡಿ ತಗ್ಗಿ ಬಗ್ಗಿ ಆದದ್ದನ್ನ ತಿದ್ಕೊಳ್ಳೋ ಪ್ರಯತ್ನ ಪಡಬೇಕು. ಮಾಡಿದ್ದನ್ನೋ ಮಹಾರಾಯ. ನೀನ್ ಹೇಳೋದ್ ನಾನು ಒಪ್ಕೊಂತೀನಿ ಅಜ್ಜಿ, ಆದ್ರೆ ಆ ಲಾಯರ್ ಹುಡುಗಿ ಅದ್ಮೀರ್ ಮಾತಾಡ್ತಾಳೆ, ಅದ್ ನನಗೆ ಇಷ್ಟ ಆಗೋದಿಲ್ಲ. ನೀನು ನಿಮ್ಮ ಚಿಕ್ಕಮ್ಮ ತಮ್ಮ ಅನ್ನೋ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀಯಾ? ಅದಕ್ಕೆ ನಿನಗೆ ಆ ಹುಡುಗಿ ಮಾತು ಕಟು ಅನ್ಸುತ್ತೆ. ಇವತ್ತಲ್ಲ ನಾಳೆ ನಿಮಗಿದೆಲ್ಲ ಅರ್ಥ ಆಗ್ಲೇಬೇಕು. ಅರ್ಥ ಆಗೆ ಆಗುತ್ತೆ. ದೀಪಿಕಾ, ಇಂತ ಹೊತ್ತಲ್ಲಿ ನೀನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಹೇಗಿರ್ತಾಳೆ ಕಾವ್ಯ? ಏನೋ ಒಂದ್ ದಾರಿ ಕಾಣ್ತು. ತೀರಾ ತಲೆ ಹೋಗುವಂತ ಪರಿಸ್ಥಿತಿಯಿಂದ ಮೇಲ್ ಬಂದ್ವಿ ಅಂತ ಅನ್ಕೋತಿದ್ದ ಹಾಗೆ ಹೀಗೆಲ್ಲ ಆಗೋಯ್ತು. ಆಂಟಿ ಪ್ಲೀಸ್, ಇವಳು ಎದುರುಗಡೆ ಈ ತರ ಎಲ್ಲ ಮಾತಾಡ್ಬೇಡಿ. ಇವಳು ಮೊದ್ಲೇ ನೊಂದಿದ್ದಾಳೆ. ನೀವ್ ಇವಳಿಗೆ ಆಸರೆ ಆಗಿರ್ಬೇಕು, ಶಕ್ತಿ ಆಗಿರ್ಬೇಕು. ಅದ್ ಬಿಟ್ಟು ನೀವೇ ಇವಳನ್ನ ವೀಕ್ ಮಾಡ್ತಾ ಇದೀರ. ಮುಂದೆ ಇವಳ ಕತೆ ಏನು ಕಾವ್ಯ? ಹುಟ್ಟೋ ಮಗುನ ಯಾರು ಹುಡ್ಕೋತಾರೆ?
ಸಾಕು ದೀಪಿಕಾ, ನೀನ್ ಅಳ್ಬೇಡ. ನೀನ್ ಬೆಂಗಾವಲಾಗಿ ನಿನ್ನ ಅಣ್ಣ ಅತ್ತಿಗೆ ಇರ್ತಾರೆ ಅಲ್ವಾ ಕಾವ್ಯ? ದೀಪಿಕಾ, ಇವ್ರು ಇರೋವರೆಗೂ ಆ ಮಗುಗೆ ಏನಾದ್ರೂ ಒಂದ್ ದಾರಿ ಆಗೇ ಆಗತ್ತೆ. ನೀನ್ ಚಿಂತೆ ಮಾಡ್ಬೇಡ ಅಲ್ವಾ ಕಾವ್ಯ? ಹೇಳಮ್ಮ, ಇವಳಗ್ ಭರವಸೆ ಕೊಡು. ನಿನ್ ಮಗುನ ನನ್ ಮಗು ಅನ್ಕೋತೀನಿ. ನನಗ್ ನ್ಯಾಯ ಅಂತೂ ಕೊಡ್ಸೋದಕ್ಕಾಗ್ಲಿಲ್ಲ, ಆದ್ರೆ ನಿನ್ ಮಗುಗ್ ಸಿಗ್ಬೇಕಾಗಿರೋ ನ್ಯಾಯನ ನಾನ್ ಕೊಡ್ಸೇ ಕೊಡಿಸ್ತೀನಿ. ಆ ನವೀನು ತಂದೆ ಆಗಿ ಅವನ್ ಕರ್ತವ್ಯದಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಮಗುನೇ ಬಂದು ತನ್ನ ಹಕ್ಕನ ಕೇಳಿದಾಗ ಅವನ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅವನು ಅವನ ಆಸ್ತಿಲ್ ಪಾಲು ಜೊತೆಗೆ ಮಗು ನೋಡ್ಕೊಳ್ಳೋದಕ್ಕಾಗೋ ಖರ್ಚುಗಳು ಇದೆಲ್ಲಾನು ಅವನೇ ನೋಡ್ಕೋಬೇಕು. ನಾನು ಹಾಗೆ ಮಾಡ್ತೀನಿ. ಬೇಡ ಕವಿ, ಆ ಕೋರ್ಟು ಕಚೇರಿ ಸಾಹಸನೇ ಬೇಡ. ಅದರಿಂದ ಸ್ವಲ್ಪ ದುಡ್ಡು ಸಿಗ್ಬೋದು, ಆದ್ರೆ ಹೆಂಡತಿ ಸಿಗತ್ತಾ, ಮರ್ಯಾದೆ ಸಿಗತ್ತಾ? ಬೇಡ ಕಾವ್ಯ ಅವರು, ನಂಗೆ ಅವನು ಕೂಡ ದುಡ್ಡು ಆಸ್ತಿ ಏನು ಬೇಡ. ಅವನು ಹಾಗೆ ನನಗೆ ಇನ್ನು ಎಷ್ಟೋ ಜನ ಜೊತೆ ಸಂಪರ್ಕ ಇದೆ ಅನ್ನೋ ಹಾಗೆ ಮಾತಾಡಿ ನನಗೆ ಅಸಹ್ಯ ಮಾಡ್ಬಿಟ್ಟ. ಇಲ್ಲ ದೀಪಿಕಾ, ಅವರಿಬ್ರು ನಾಟಕ ಆಡ್ತಾ ಇದ್ರು. ನಾನು ಅರ್ಥ ಹಾಗೆ ಮಾಡ್ತೀನಿ, ನೀನ್ ತೂಕದ ಹಾಗೆ ಮಾಡು ಅಂತ ಅವರಿಬ್ರು ಮಾತಾಡ್ಕೊಂಡೇ ಬಂದಿದ್ರು. ಅದಕ್ಕೆ ಆ ನವೀನು ನನ್ ಮದ್ವೆಗೆ ತಯಾರಾಗಿದ್ದೀನಿ ಅಂತ ಅವರಮ್ಮ ನಾ ಅದನ್ನ ತಡಿಯಕ್ ಬಂದಿದ್ದೀನಿ ಅನ್ನೋ ಹಾಗಿದ್ರು. ಆದ್ರೆ ಈ ಕಾಯ್ದೆ ಕಾನೂನು ನ್ಯಾಯ ಅನ್ಯಾಯ ಇದೆಲ್ಲದಕ್ಕಿಂತ ಒಂದ್ ದೊಡ್ಡದಿದೆ, ಅದು ನಿನ್ ಶಾಪ. ನಿನ್ ಕಣ್ಣೀರು ಅವ್ರನ್ನ ಸುಟ್ಟಾಕ್ಬಿಡತ್ತೆ, ನೋಡ್ತಿರು. ಹಲೋ, ನಿಮ್ಮನ್ನ ನೀವ್ ಏನ್ ಅನ್ಕೊಂಡಿದ್ದೀರಾ ಮೇಡಮ್? ಎಷ್ಟು ಧೈರ್ಯ ನಿಮ್ಗೆ? ನ್ಯಾಯ ಇರೋ ಕಡೆ ಧೈರ್ಯ ಇದ್ದೇ ಇರುತ್ತೆ ಮಿಸ್ಟರ್. ನಾನ್ ಮನ್ಸ್ ಮಾಡಿದ್ರೆ ನಿಮ್ ಮೇಲೆ ಸೇಡ್ ತೀರ್ಸ್ಕೊಂತ ಇದೆ, ಆದ್ರೆ ನನ್ ಲೆವೆಲ್ ನೀವಿಲ್ಲ. ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಅನ್ಬಿಟ್ಟು ಸುಮ್ನೆ ಇದ್ದೀನಿ? ಓಹೋ, ಬ್ರಹ್ಮಾಸ್ತ್ರ ಇರೋದು ಯಾರ ಹತ್ರ, ಗುಬ್ಬಿ ಯಾರು ಅನ್ನೋದು ನಿಮ್ಗಿನ್ನು ಗೊತ್ತಿಲ್ಲ ಅನ್ಸುತ್ತೆ. ಮೇಡಮ್, ಮೇಡಮ್ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀನಿ, ಅದನ್ನ ಉಳಿಸ್ಕೊಳ್ಳಿ. ಮರ್ಯಾದೆ ಕೊಡದೆ ಇದ್ರೆ ಅದ್ ನಿಮ್ ಲೆವೆಲ್ ತೋರಿಸುತ್ತೆ. ನಿಮ್ ಚಿಕ್ಕಮ್ಮ ಇಲ್ಲಿ ಬಂದು ಎಂತ ಡ್ರಾ ಮಾಡಿದ್ರು ಅನ್ನೋದು ನಿಮ್ಗೂ ಗೊತ್ತು. ಆದ್ರೂ ನೀವ್ ಅವ್ರನ್ನ ವಹಿಸ್ಕೊಂಡ್ ಬರ್ತಾ ಇದೀರಲ್ಲ, ಇದ್ರಲ್ಲೇ ಗೊತ್ತಾಗತ್ತೆ ನೀವ್ ಎಂತವ್ರು ಅಂತ. ಕಾವ್ಯ, ಓ ಫಸ್ಟ್ ಟೈಮ್ ನನ್ ಹೆಸರಿಡ್ ಕರಿತಾ ಇದೀರಾ? ಹುಷಾರು, ನನಗೂ ಸ್ವಾಭಿಮಾನ ಅನ್ನೋದಿದೆ. ಏನು ನಿಮ್ ಮನೆಯವರೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದೀರಾ? ಮೊದ್ಲೇ ಸಿನಿಮಾದವ್ರಲ್ವಾ, ಚೆನ್ನಾಗಿ ನಾಟಕ ಮಾಡ್ತೀರಾ ಬಿಡಿ. ಸಮಾಧಾನ ಆಗೋ ಹಾಗೆ ನೀವ್ ಮಾತಾಡ್ತೀರಾ? ನಿಮ್ ಚಿಕ್ಕಮ್ಮ ಇಲ್ಲಿ ಬಂದು ದಿಮಾಗ್ ತೋರಿಸ್ತಾರೆ. ಶಟ್ ಅಪ್, ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ಮೇಡಮ್. ಹಾಗಾದ್ರೆ ಕೇಳಿಸ್ಕೊಡಿ, ಆ ನಿಮ್ ತಮ್ಮ ಮಾಡಿರೋ ತಪ್ಪಿಗೆ ನಾನು ಅವನ್ನ 6 ವರ್ಷ ಜೈಲಿಗೆ ಹಾಕ್ಸ್ಬೋದು. ಇದನ್ನೆಲ್ಲ ಸಪೋರ್ಟ್ ಮಾಡ್ತಿರೋ ನಿಮ್ಗೆ ನಿಮ್ ಚಿಕ್ಕಮ್ಮಂಗೆ 3 ವರ್ಷ ಜೈಲಿಗೆ ಹಾಕ್ಸ್ಬೋದು. ಅದ್ರಲ್ಲೂ ಮೇನ್ ಆಗಿ ನಿಮ್ಮನ್ನ ಹೇಳ್ಕೊಂಡ್ ಬಂದ್ರೆ ನಮ್ಗೆ ಮೀಡಿಯಾ ಅಟೆನ್ಷನ್ ಸಿಗುತ್ತೆ. ಮರ್ಯಾದೆ ಹೋಗೋದ್ ನಿಮ್ದೆ, ನಾವ್ ಕಾಮನ್ ಪೀಪಲ್. ಗೊತ್ತಲ್ವಾ ಕಾಮನ್ ಪೀಪಲ್ ಅಂತ, ನನಗಿರೋ ಪವರ್ಗೆ ನಿಮ್ಮನ್ನ ಬಾರ್ ಕೌನ್ಸಿಲ್ ಇಂದ ಕಿತ್ತಾಕ್ಸ್ಬೋದು, ಮತ್ತೆ ನಿಮ್ ಕರಿ ಕೋಟು ಹಾಕದೆ ರಾಂಗ್ ಮಾಡ್ಬೋದು. ಏನು ಹೆದರಿಸ್ತಾ ಇದೀರಾ?
ವಿದ್ಯೆ ನನ್ನಲ್ಲಿರೋವರೆಗೂ, ನ್ಯಾಯ ನನ್ನ ಪರವಾಗಿರೋವರೆಗೂ ನಾನು ಯಾರಿಗೂ ತಲೆ ಬಗ್ಸಲ್ಲ. ಅದು ನಿಮ್ಮಂತವ್ರಿಗಂತೂ ಚಾನ್ಸೇ ಇಲ್ಲ. ಹೌದಾ? ಆಯ್ತು, ಹಾಗಿದ್ರೆ ತೋರಿಸ್ತೀನಿ ನನ್ನ ಪವರ್ ಏನಂತ. ಡೆಫಿನೆಟ್ಲಿ ಮಿಸ್ಟರ್ ಜೀವ, ನಿಮ್ಮ ಪವರ್ನ ನೀವು ತೋರಿಸಿ, ನನ್ನ ಪವರ್ನ ನಾನು ತೋರಿಸ್ತೀನಿ. ನೀನ್ ಲಂಡನ್ ಹೋಗೋದ್ರೊಳಗೆ ಕಾವ್ಯನ್ ಮನೆಗೆ ಹೋಗ್ ಬರೋಣ. ನವೀನ್ ಮತ್ತೆ ಆ ಹುಡುಗಿ ಮದುವೆ ವಿಚಾರಕ್ಕೆ ತಾನೆ, ಅವರೇ ಆ ಮಗುಗೆ ತಂದೆ ಬೇಡ ಅಂತ ಡಿಸೈಡ್ ಮಾಡಿರೋವಾಗ ನಾವ್ಯಾಕೆ ಅವ್ರ ಮುಂದೆ ಹೋಗಿ ತಲೆ ತಗ್ಸ್ಬೇಕು? ನನ್ನ ಮಾತು ಕೇಳು, ಅವ್ರ ಮದುವೆ ಪ್ರಸ್ತಾಪ ಮಾಡಕ್ಕಲ್ಲ ನಾವು ಅವ್ರ ಮನೆಗೆ ಹೋಗ್ತಾ ಇರೋದು, ನಿನ್ ಮದುವೆ ಪ್ರಸ್ತಾಪ ಮಾಡಕ್ಕೆ.